ಪ್ರತಿಯೊಬ್ಬನು ಅಟ್ಲೀಸ್ಟ್ ಅವ್ರು ಇರೋ ಜಮೀನಲ್ಲಿ ಅವ್ನು ಯಾರು ಯಾರ ಹತ್ರ ಏನು ಜಮೀನು ಇದೆಯಾ ಅವ್ರ ಹತ್ರ ಅಟ್ಲೀಸ್ಟ್ 4 ಗಿಡ 10 ಗಿಡ 40 ಗಿಡ 1,000 ಗಿಡ 4,000 ಈ ಥರ ಹಾಕ್ಯಂಡು ಹೋದ್ರೆ ಇವತ್ತು ಹಾಳಾಗ್ತಿರೋ ಪರಿಸರ ಮತ್ತೆ ವಾಪಸ್ ನಾವು ಪಡಿಬೋದು ಅನ್ನೋದು ಒಂದು ನನಗೆ ಆಸೆ ಇದೆ. ಇದ್ರ ಮುಖೇನ ನಮಗೆ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಇಂಪ್ರೂವ್ ಆಗುತ್ತೆ. ನಾವು ಅಗ್ರಿಕಲ್ಚರ್ 1 ಎಕರೆ ಹಾಕಿ ಇಲ್ಲ 10 ಎಕರೆ ಇಷ್ಟು ಎಕರೆಗೂ ನಾನು ಅಗ್ರಿಕಲ್ಚರಲ್ಲಿ ಈಗ ನಾನು ಅಗ್ರಿಕಲ್ಚರಲ್ಲಿ ದುಡಿಯೋದು 10 ಪಟ್ಟು ಇದರಲ್ಲಿ ಅರ್ನಿಂಗ್ ಬರುತ್ತೆ ಅನ್ನೋದು ಒಂದು ಆಸೆ ಇದೆ. ನೆಕ್ಸ್ಟ್ ಇದು ಪಕ್ಕದಲ್ಲೇ ನಮ್ದು ಇನ್ನೊಂದು ಒಂದು ಲ್ಯಾಂಡ್ ಇದೆ, ಒಂದು 4 ಎಕರ್ಸ್ ಇದೆ. ಇದಕ್ಕೆ ನಾನು ಶ್ರೀಗಂಧ ಅಥವಾ ಮಹಾಗನಿ ಇದು ಯಾವ್ದಾರು ಹಾಕ್ಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಅದು ನೆಕ್ಸ್ಟ್ ಇನ್ನು ವಿತಿನ್ 6 ಮಂತ್ಸಲ್ಲಿ ನಾನು ಮಾಡಬೇಕು ಅಂತ ಇದೆ. ನನ್ನ ಹೆಸರು ಚಿದಾನಂದ್ ಅಂತ ಹೇಳಿ, ಇಲ್ಲೇ ಚಿಕ್ಕನವಳ್ಳಿ ನಮ್ಮದು. ಎಲ್ಲ ರೈತರಿಗೂ ನಾನು ಹೇಳೋದು ಏನಪ್ಪ ಅಂದರೆ, ನಾವು ಲಾಂಗ್ ಟರ್ಮ್ ಆದರೂ ಇದು ಪ್ರಾಫಿಟೇ. ಅಗ್ರಿಕಲ್ಚರ್ ಕಂಪೇರ್ ಮಾಡಿದರೆ ನಾವು ಅಗ್ರಿಕಲ್ಚರ್ 1 ಎಕರೆ ಹಾಕಿ ಇಲ್ಲ 10 ಎಕರೆ ಇಷ್ಟು ಎಕರೆಗೂ ನಾನು ಅಗ್ರಿಕಲ್ಚರಲ್ಲಿ ಈಗ ನಾನು ಅಗ್ರಿಕಲ್ಚರಲ್ಲಿ ದುಡಿಯೋದು 10 ಪಟ್ಟು ಇದರಲ್ಲಿ ಅರ್ನಿಂಗ್ ಬರುತ್ತೆ ಅನ್ನೋದು ಒಂದು ಆಸೆ ಇದೆ. ಪ್ರತಿಯೊಬ್ಬನೂ ಅಟ್ಲೀಸ್ಟ್ ಅವ್ರು ಇರೋ ಜಮೀನಲ್ಲಿ ಅವ್ನು ಯಾರು ಯಾರ ಹತ್ರ ಏನು ಜಮೀನು ಇದೆಯಾ ಅವ್ರ ಹತ್ರ ಅಟ್ಲೀಸ್ಟ್ 4 ಗಿಡ 10 ಗಿಡ 40 ಗಿಡ 1,000 ಗಿಡ 4,000 ಈ ಥರ ಹಾಕ್ಯಂಡು ಹೋದ್ರೆ ಇವತ್ತು ಹಾಳಾಗ್ತಿರೋ ಪರಿಸರ ಮತ್ತೆ ವಾಪಸ್ ನಾವು ಪಡಿಬೋದು ಅನ್ನೋದು ಒಂದು ನನಗೆ ಆಸೆ ಇದೆ. ಇದ್ರ ಮುಖೇನ ನಮಗೆ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಇಂಪ್ರೂವ್ ಆಗುತ್ತೆ. ಇದೇನಾಗಿದೆ, ಎಲ್ಲರೂ ಕಾನ್ಸೆಪ್ಟು ಮಳೆ ಹೋಯ್ತು ಅಂತ ಇದೆ. ಮಳೆ ಯಾಕೆ ಹೋಯ್ತು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ನಾನು ತಿಳ್ಕೊಂಡಿರೋದು ಈ ವೈಜ್ಞಾನಿಕವಾಗಿ ತಿಳ್ಕೊಂಡಿರೋ ಪ್ರಕಾರ ಇವತ್ತೇನು ಮರ ಗಿಡ ಎಲ್ಲ ಕಡಿಮೆಯಾಗಿ ಮಳೆ ಕಡಿಮೆ ಆಗಿದೆ ಅನ್ನೋದು ಒಂದು ವೈಜ್ಞಾನಿಕವಾದ ಕಾರಣ ಇದೆ. ಈ ಮಹಾಗನಿ ಹಾಕಿದರೆ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡೋ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅನ್ನೋದು ಮಾಹಿತಿ ಇದೆ. ಈ ಸೈಡೆಲ್ಲ ನಾನು ಈಗ ಕಂಪ್ಲೀಟ್ ಮಹಾಗನಿ ಹಾಕಬೇಕು ಅಂತ ಹಾಕಿದ್ದೀನಿ. ಈಗ ಮಹಾಗನಿ ಹಾಕಿದ್ದೀನಿ, ಟೋಟಲ್ಲು 1.5 ಸಾವಿರ ಗಿಡ ಇದೆ ಎರಡೂ ಸೇರಿ. ಮತ್ತು ಇದು ಟೋಟಲ್ಲು 12 ಎಕರೆ ಫ್ಲ್ಯಾಟ್ ಟೋಟಲಿ. ಏನು ನನಗೆ ಮೊದಲಿಂದ ಆಸೆ ಇತ್ತು, ಒಂದು ನಮ್ಮ ನೇಚರ್ಗೆ ಏನಾರು ಒಂದು ಗಿಫ್ಟ್ ನಮ್ಮಿಂದ. ಈಗ ಇದರಿಂದ ನನಗೆ ಈ ಮಹಾಗನಿ ಇದೆಯಲ್ಲ, ಮಹಾಗನಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಅದು ಅಬ್ಸರ್ವ್ ಮಾಡುತ್ತೆ ಅನ್ನೋದು ಒಂದು ಏನೋ ಕೇಳಿದ್ದೀನಿ ನಾನು. ಅದರಿಂದ ಅದು ಮಾಡಬೇಕು ಅಂತ ಒಂದಿಷ್ಟ ಇದೆ. ಆದರೆ ಅಟ್ಲೀಸ್ಟು ನೇಚರ್ ನನಗೆ ಇನ್ಕಮ್ ಬರೋದಕ್ಕಿಂತ ನೇಚರ್ಗೆ ಒಂದು ಕಾಂಟ್ರಿಬ್ಯೂಷನ್, ನನ್ನ ಒಂದು ಕಾಂಟ್ರಿಬ್ಯೂಷನ್ ಅಷ್ಟೇ ನೇಚರ್ಗೆ, ಅದು ಒಂದು ಮೇನ್ ಕಾನ್ಸೆಪ್ಟ್. ಜೊತೆಗೆ ನಮಗೆ ಒಂದು 6 ಇಯರ್ಸ್ಗೆ ಇದು ಮಹಾಗನಲ್ಲಿ ಒಂದು ಫ್ರೂಟ್ಸ್ ಬರುತ್ತೆ ನಿಮಗೆ. ಅದು ನನ್ನ ಮಾಹಿತಿ ನಾನು ತಿಳ್ಕೊಂಡಿರೋ ಪ್ರಕಾರ ಅದು ಮೆಡಿಸಿನಲ್ ಪ್ಲ್ಯಾಂಟ್, ಮೆಡಿಸಿನಲ್ ಫ್ರೂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಯೂಸ್ ಮಾಡಿದ್ರೆ ಅದರಲ್ಲೂ ಇನ್ಕಮ್ ಬರುತ್ತೆ. ಮೇಜರ್ ಹೇಳಲಿಲ್ಲ, ನಾನು ತೇಗ ಹಾಕಿದ್ದೀನಿ. ನೀವು 12-13 ಫೀಟ್ ಇಂಟರ್ವಲಲ್ಲಿ ಇದೆ ಎಲ್ಲವೂ, ಎಲ್ಲ ಇದು ಆರ್ಗ್ಯಾನಿಕ್ ಫಾರ್ಮಿಂಗು. ನಾವೇನು ಹೇಳ್ತೀವಿ ಈಗ, ನಾವೇನು ಗೊಬ್ಬರ ತಂದು ಹಾಕೋದು ಹೊರಗಡೆಯಿಂದ ಹತ್ತರೋದು ಈ ಥರದ್ದು ಎಲ್ಲ ಮಾಡಿ ನಮ್ಮ ಇಡೀ ಏನು ಭೂಮಿನೇ ಕಲ್ಮಶ ಮಾಡಿ ಇಡ್ತಾ ಇದ್ವಿ, ಅದು ಫರ್ಟಿಲಿಟಿ ಹಾಳಾಗೈತೆ, ಎಲ್ಲ ಹಾಳಾಗ್ತಾಯಿದೆ. ಅದು ಏನೂ ಬೇಕಿಲ್ಲ. ಇವತ್ತು ಕೆಲವು ಕಡೆ ನಾನು ಹೋಗಿ ನೋಡಬೇಕು ಅಂತ ಇದೆ, ನೋಡಿದ್ದೀನಿ ನಾನು. ಈ ನಾರಾಯಣ ರೆಡ್ಡಿ ಅನ್ನೋರು ಇದ್ದಾರೆ, ಅವರೆಲ್ಲ ಮಾಡಿದ್ದಾರೆ ಅಂತ ಒಂದು ಕೇಳಿದ್ದೀನಿ. ಬಟ್ ಇಲ್ಲಿ ಯಾವುದೇ ಇಲ್ಲದಲ್ಲಿ ನ್ಯಾಚುರಲ್ಲಾಗೇ ಗೊಬ್ಬರ ಕ್ರಿಯೇಟ್ ಆಗುತ್ತೆ ನಮ್ಮ ಮಾಡ ಇದರಲ್ಲಿ. ಇದರಲ್ಲಿ ನಾವು ಈಗ ಎಬ್ಬೆ ಹಾಕಿದ್ದೀವಿ, ಎಬ್ಬೆವಿನ ಗಿಡ ನಾವು ಅಲ್ಲೇ ಕತ್ತರಿಸ್ಬಿಟ್ರೆ ಅದೇ ಗೊಬ್ಬರ ಆಗುತ್ತೆ. ಆಮೇಲೆ ನಾವು ಈ ಬೆಳೆ ಗಿಡಗಳನ್ನ ಅಲ್ಲೇ ಹಾಕಿದ್ರೆ ಅದೇ ಗೊಬ್ಬರ ಆಗುತ್ತೆ. ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗಾಗುತ್ತೆ ಇದಿದೆ. ಇದೆಲ್ಲ ಎರಡನೇದಾಗಿ ನಮ್ಮದು ಹಣಕಾಸು, ಅದು ನಾವು ಕರೆಕ್ಟಾಗಿ ಇದು ಮಾಡಿದರೆ ನಮ್ಮದು ಹಣಕಾಸಿನಲ್ಲಿ ಯಾವುದೇ ಥರ ನಮಗೆ ತೊಂದರೆ ಆಗಲ್ಲ. ಈಗ ಎಬ್ಬೆ ಇವತ್ತು ನಾನು ತಿಳಿದ್ರ ಪ್ರಕಾರ ಇವತ್ತು 6,000 ರೂಪಾಯಿ ಟನ್ ಇದೆ ಹಬ್ಬ. ಅವ್ರು ಹೇಳ್ತಾ ಇದ್ದಾರೆ ಈಗ 6,000 ರೂಪಾಯಿ ಟನ್ ಒಂದು ಟನ್ನು. 10 ವರ್ಷ ಒಂದು ಮರ ಬೆಳೆಸಿದ್ರೆ ಕನಿಷ್ಠ 1.5 ಟನ್ 2 ಟನ್ ಬರುತ್ತೆ ಕನಿಷ್ಠ. 2 ಟನ್ ಬೇಡ, 1.5 ಟನ್ ಬಂದರೂ ಅದು 10,000 ರೂಪಾಯಿ ಬೆಲೆ ಬೆಳತ್ತೆ ಒಂದು ಎಬ್ಬೆವು 1 ವರ್ಷಕ್ಕೆ. ನಾನು 800 ಗಿಡ ಹಾಕಿದ್ದೀನಿ ಈಗ. 800 ಗಿಡ ಅಂದರೆ ದೂರ ದೂರ ಹಾಕಿದ್ದೀನಿ, ಇದನ್ನು ಜಾಸ್ತಿ ಬರ್ಬೋದು. 800 ಗಿಡಕ್ಕೆ 80 ಲಕ್ಷ ರೂಪಾಯಿ ಆಯಿತು ನನ್ನ ಪ್ರಕಾರ. 80 ಲಕ್ಷ ಅಂದ್ರೆ ನಾವು ಭೂಮಿಲಿ ಏನೇ ಬೇರೆ ಬೆಳೆದ್ರು ಯಾವುದ್ರಲ್ಲೂ ಏನೂ ಸಿಗಲ್ಲ. ಎಬ್ಬೆವು ನನಗೆ ಮಾಹಿತಿ ಪ್ರಕಾರ ಈ ಪ್ಲೇವುಡ್ ಇಂಡಸ್ಟ್ರೀಸ್ಗೆ ಹೋಗುತ್ತೆ. ಒಂದು ಮರ ಮಹಾಗನಿ 1 ವರ್ಷ ಬೆಳೆಸಿದ್ರೆ 1.5 ಸಾವಿರ ರೂಪಾಯಿ, ಅಂದರೆ 10 ವರ್ಷ ಬೆಳೆದ್ರೆ 15,000 ರೂಪಾಯಿ ಸಿಗುತ್ತೆ, 20 ವರ್ಷ ಬೆಳೆದ್ರೆ 30,000 ರೂಪಾಯಿ ಸಿಗುತ್ತೆ. ಆಮೇಲೆ ಟೀಕು, ಈಗ ಎರಡಾಯಿತು, ಮೂರನೇದು ಥರ್ಡ್ ಟೀಕು. ಟೀಕುಡ್ಡು ಐ ಥಿಂಕ್ ನಮ್ಮಲ್ಲಿ ಇಸ್ ಬೆಸ್ಟ್ ಮಾರ್ಕೆಟಿಂಗ್ ಇದೆ ನಮ್ಮ ಇಂಡಿಯಾದಲ್ಲಿ. ಟೀಕುಡ್ ಇಂಡಿಯಾದಲ್ಲೇ ಡಿಮ್ಯಾಂಡ್ ಇದೆ ಜಾಸ್ತಿ, ಅದಕ್ಕೆ ನಿಮಗೆ ಗೊತ್ತಿರ್ಬೇಕು. ಇವತ್ತು ಒಳ್ಳೆ ರೇಟ್ಸ್ ಇದೆ, ಒಳ್ಳೆ ಟೀಕ್ ಬಂದು 5,000 6,000 ಇದು ಇವನ್ನು ಹಂಗೆ ನಾವು ಕೊಡ್ತೀವಿ ಅಂದರೆ 4,000 5,000 ರೂಪಾಯಿ ರೇಟ್ ಇದೆ, ಒಳ್ಳೆ ರೇಟ್ ಇದೆ. ನನಗೆ ಉತ್ತರ ಮರ್ಕರ ರಕ್ತ ತೆಂಗನ, ಆಮೇಲೆ ಯಾವುದು ಶ್ರೀಗಂಧ, ಆಮೇಲೆ ಈ ಕಡೆ ಮಾವು ಇದೆ, ಎಬ್ಬೇವಿದೆ, ಬೇವಿದೆ ರೆಗ್ಯುಲರು, ಇದು ಬೇವು. ಇಲ್ಲಿ ನಮ್ಮ ಈ 12 ಎಕರೆಲ್ಲೇ ಒಂದು 200-250 ಗಿಡ ಅದೇ ಆಗಿ ಬೆಳೆದ್ಬಿಟ್ಟಿದೆ. ಅದು ಹೆಂಗೆ ಅಂತೂ ಏನೂ ಗೊತ್ತಿಲ್ಲ, ಮೋಸ್ಟ್ಲಿ ಪಕ್ಷಿಯಿಂದ ಏನೋ ಆಡಿ ಬಂದು ಇದಾಗಬೇಕು. ನೀವು ಡೆವಲಪ್ ಮಾಡ್ಬೋದು ನಾವು ಹಂಗೆ. ಆಮೇಲೆ ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಶ್ರೀಗಂಧದ್ದು,
ನೀರು ಕಡಿಮೆ ಇರೋ ಜಾಗದಲ್ಲಿ ಬೆಳೆಯುತ್ತೆ. ಇದು ಭಾಳ ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡ್ಬೇಕಾಗಿರೋದು ನಾವು. ನೀರೇನು ಬೇಕಿಲ್ಲ ಫಸ್ಟು, ಸ್ಟಾರ್ಟಿಂಗ್ 1 ವರ್ಷ 2 ವರ್ಷ ಸ್ವಲ್ಪ ಕಾಪಾಡಿ ಸಾಕು, ನೀರೇ ಬೇಕಿಲ್ಲ. ನಮ್ಮ ಈ ಏರಿಯಾಕ್ಕೆಲ್ಲ ಭಾಳ ಅನುಕೂಲ ಆಗುತ್ತಿದೆ ಭಾಳ. ಯಾರು ನಿರೀಕ್ಷಣೆ ಮಾಡಿಲ್ಲ ಇದು ಹಿಂಗೆ ಬೆಳೆಯುತ್ತೆ ಅಂತ. ಇದೊಂಥರ ಚಿನ್ನ ಇದ್ದಂಗೆ ಇದು, ಆ್ಯಕ್ಚುಲಿ ಮರ ಚಿನ್ನ ಅಂತ ಹೇಳಿ ಇದೊಂಥರ ಈ ಗೋಲ್ಡನ್ ಟ್ರೀ ಇದು ನಮಗೆ. ಈ ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ನೆಕ್ಸ್ಟ್ ಇದು ಪಕ್ಕದಲ್ಲೇ ನಮ್ದು ಇನ್ನೊಂದು ಒಂದು ಲ್ಯಾಂಡ್ ಇದೆ, ಒಂದು 4 ಎಕರ್ಸ್ ಇದೆ. ಇದಕ್ಕೆ ನಾನು ಶ್ರೀಗಂಧ ಅಥವಾ ಮಹಾಗನಿ ಇದು ಯಾವ್ದಾರು ಹಾಕ್ಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಅದು ನೆಕ್ಸ್ಟ್ ಇನ್ನು ವಿತಿನ್ 6 ಮಂತ್ಸಲ್ಲಿ ನಾನು ಮಾಡಬೇಕು ಅಂತ ಇದೆ.